ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಜುಕೇಷನಲ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಕೋಬೋದು. ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಿದು ಏನಂದರೆ 3 ದಿನ ಆದರೆ ರಜೆ ಆದರೆ ಘೋಷಣೆ ಮಾಡಿದ್ದಾರೆ. ಏನಕ್ಕೆ ಘೋಷಣೆ ಮಾಡಿದ್ದಾರೆ? ನಿಮಗೆ ಪ್ರೂಫ್ ಬೇಕಾಗುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರೂಫ್ ಕೇಳ್ತಿರ್ತೀರ ಇದ್ರಿಗೆ ಗ್ಯಾರಂಟಿ ಏನಿದೆ ಅಂತ. ನಿಮಗೆ ಈಗ ಅಫಿಷಿಯಲ್ ಆಗಿ ಅವರು ಒಂದು ಬಸವರಾಜ್ ಬೊಮ್ಮಾಯಿ ಸರ್ ಅವರು ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಮಾಡಿ ಯಾಕೆ ಕೊಡ್ತಿದ್ದಾರೆ ಆಲ್ರೆಡಿ ಏನು ಅನ್ನೋದನ್ನು ಕಂಪ್ಲೀಟಾಗಿ ವಿತ್ ಪ್ರೂಫ್ ಸಮೇತ ತೋರಿಸ್ತಿದ್ದೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ಮತ್ತು ಮ್ಯಾಕ್ಸಿಮಮ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ಸ್ಕೂಲ್ಸ್ ಕಾಲೇಜಸ್ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ, ಮತ್ತು ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ. ನೋಡಿ, ಈಗ ಡೈರೆಕ್ಟಾಗಿ ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಮಾಡಿರುವಂತಹ ನೋಟಿಫಿಕೇಶನ್ ಆದರೆ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ನೀವು 46 ಮಿನಿಟ್ಸ್ ಹೇಗೋ ನೋಡ್ಕೋಬೋದು. ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳು ಹಾಗೂ ನಾಡಿನ ಸಮಸ್ತ ಜನತೆಯಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವಂತೆ ಮನವಿ ಮಾಡುತ್ತೇನೆ. ಮುಂದಿನ 3 ದಿನಗಳ ಅವಧಿಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವಂತೆ ಆದೇಶಿಸಲಾಗಿದ್ದು ಸಂಬಂಧಿಸಿದ ಎಲ್ಲರೂ ಸಹಕರಿಸಲು ಕೋರುತ್ತೇನೆ. ನೋಡಿ, ಮುಂದಿನ 3 ದಿನ ಅಂದರೆ ನೋಡಿ, ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ನಿಮಗೆ ಒಂದು ಎಲ್ಲ ಒಂದು ಕರ್ನಾಟಕ ರಾಜ್ಯಾದ್ಯಂತ ರಜೆ. ನೋಡಿ, ಮತ್ತೆ ಈ 28 ಮಿನಿಟ್ಸ್ ಹೇಗೋನು ಹೇಳಿದ್ದಾರೆ. ಪ್ರೌಢಶಾಲೆ ಹಾಗೂ ಕಾಲೇಜುಗಳಿಗೆ 3 ದಿನಗಳ ರಜೆ ಘೋಷಿಸಲಾಗಿದೆ. ನೋಡಿ, ಅಫಿಷಿಯಲ್ ಟ್ವಿಟರಲ್ಲಿ ಎಲ್ಲ ಒಂದು ಟ್ವೀಟ್ ಮಾಡಿ ತಿಳಿಸ್ಬಿಟ್ಟಿದ್ದಾರೆ. ನೀವೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾಳೆಯಿಂದ 3 ದಿನ ಆದರೆ ನಿಮಗೆ ರಜೆ ಆದರೆ ಇದೆ. ಯಾವ ಒಂದು ವಿದ್ಯಾರ್ಥಿಗಳು ನೀವು ಶಾಲಾ ಕಾಲೇಜಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ವಲ್ಲ ಅಂತ ಕೇಳ್ತಿರ್ಬೋದು. ಇದು ಬಸವರಾಜ್ ಬೊಮ್ಮಾಯಿ ಸರ್ ಅವರೇ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಒಂದು ಮುಖ್ಯಮಂತ್ರಿಗಳೇ ಹೇಳಿದ್ಮೇಲೆ ಬೇರೆ ಒಂದು ನೋಟಿಫಿಕೇಷನ್ ಅವಶ್ಯಕತೆ ಇಲ್ಲ. ನಿಮಗೆ ರಜೆ ಇದೆ, ನಿಮ್ಮ ಒಂದು ಸ್ಕೂಲ್ಸ್ ಕಾಲೇಜಸ್ ಕಡೆಯಿಂದ ಬೇಕಾದ್ರೆ ನೋಟಿಫಿಕೇಷನ್ ಬರುತ್ತೆ, ಇಂಟಿಮೇಟ್ ಮಾಡ್ತಾರೆ. ಇವತ್ತು ನೈಟ್ವರೆಗೂ ವೆಯ್ಟ್ ಮಾಡಿ ಇದೆಲ್ಲ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.